హాయ్ ఫ్రెండ్స్, నా నేను వచ్చిన ఈ మూవీ డైరెక్టర్. ఈ మూవీ హెసరు యాక్షన్ విత్ రామ్. ఈ మూవీ హెసరు యాక్షన్ విత్ రామ్. నీవి ఈ మూవీ నీకు ఇష్టం ఆదరే లైక్ బటన్ ఒత్తి, ఇల్లాంటే పక్కదే సబ్స్క్రైబ్ బెల్ సబ్స్క్రైబ్ ఒత్తి, బెల్ బటన్ ప్లీజ్ నమ్ సబ్స్క్రైబ్ ಮಾಡಿ. లో ఒబ్బ ఇద్దానో డాన్. ఆ డాన్ ఒడియకే ధైర్య ఇద్దేను. ఆ డాన్ ఒడియకు నేను ఒబ్బను కలిసాను నోడ. ಅವನು ಯಾರು ಗೊತ್ತಾ? ಅವನಪ್ಪ ಈ ಇಂಡಿಯಾಗೆ ಮೋಸ್ಟ್ ವಾಂಟೆಡ್ ಪರ್ಸನ್. ಅವನ ಹೆಸರೇ ಸ್ಪೈಡರ್. ಅವನು ಸಿಕ್ಕರೆ ನಮಗೆ ಈ ರಾಜ್ಯನೇ ನಂದು ಮಾಡ್ಕೊಬೋದು. ಲೇ ನಂಗೊಬ್ಬನ ಗೊತ್ತೋ ಯಾರು ಅವನು? ಲೇ ಅವನು ನಂಗೆ ಗೊತ್ತಪ್ಪ. ಲೇ ನಂಗೆ ಗೊತ್ತವನು, ನನ್ನ ಹತ್ರ ಇದ್ದಾನೆ. ಅವನ ಫ್ರೆಂಡು ನನ್ನ ಚಡಿ ದೋಸ್ತನು. ಲೇ ಚಡ್ಡಿ ದೋಸ್ತೆಲ್ಲ ಆಗಲ್ಲ ಕಣೋ. ಯೋಚನೆ ಮಾಡ್ಕೊಳ್ಳ, ಯಾರೋ ಫೈಟ್ ಆಗಿರ್ಬೋದು ನಿನ್ನ ಜೊತೆ. ಹೇಳ, ಯೋಚನೆ ಮಾಡ್ಕೊಳಪ್ಪ ಮಾಡ್ಕೊಳಪ್ಪ. ನಂಗೊಬ್ಬನ ಗೊತ್ತಾಯ್ತು. ಅದ್ಕು ಲೇ ಅವ್ನು ಯಾರು ಗೊತ್ತೇನು ಯಾರು ಅವನ? ಲೇ ಇವನೇನು? ಹೌದು ಇವನೇ ಕೊಡ ನನ್ನ ಫ್ರೆಂಡು. ಇವನು ಹೊಡಿಬೋದು ಅವನ್ನ. ಲೇ ಸೂಪರು ಸರ್. ಸರ್ ನಿಲ್ಸಿ ಸರ್. ಲೇ ನನ್ನ ಸರ್ ಅಂದ್ಬೇಡ ಕಣೋ. ನಾನು ನಾನು ಎಲ್ರು ನನ್ನ ಅಣ್ಣ ಅಣ್ಣ ಅಂತ ಕರೀತಾರೆ. ನನ್ನ ಹಂಗೆ ಅಣ್ಣ ಅಂತ ಕರ್ಬಿಡ. ಓಕೆ ಬಾರ ಅಣ್ಣ. ಲೋ ಅಣ್ಣ ಅಂತೆಲ್ಲ ಬೇಡ, ಲೋ ಹೆಸರಿಟ್ಟ ಕರಿತೀನಿ. ಓಕೆ ಇವನ ಹೆಸರೇನು? ರಾಮ್. ಬೇಡ ರಾಮ್. ಯಾಕೋ ಥರ ಮಾಡ್ತೈತಿ ನಿಲ್ಸಪ್ಪ. ಏನೋ ವಿಷಯ ಕರ್ದಿ, ಏನೋ ವಿಷಯ ಕರ್ದಂತೆ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಲೋ ಅದೇ ಏನೋ ವಿಷಯ ಕಡ್ದಂತೆ. ಲೋ ಅದ ಒಬ್ಬ ಈ ವರ್ಲ್ಡಲ್ಲಿ ಮೋಸ್ಟ್ ವಾಂಟೆಡ್ ಗ್ಯಾಂಗ್ಸ್ಟರು. ನೀನು ಅವನ ಹೊಡೆದ್ರೆ ನೀನೇ ಈ ಇಂಡಿಯಾ ಗ್ಯಾಂಗ್ಸ್ಟರ್ ಆಗಿ ನಿನ್ನೇ ಎಲ್ರು ಹಾಲಭಿಷೇಕ ಮಾಡ್ತಾರೆ ಕಣಪ್ಪ. ಲೋ ಯಾಕೋ ಒಳ್ಳೆ ಆ ಥರ ಹೇಳ್ತೀಯ, ಮಾತಾಡೋ ಕರ್ಟಿ. ಅದೇ ಲೋ ಹೇಳ್ತೀನಿ, ಅವನ ಹೊಡಿಯೋ ನಿನ್ನ ಕಷ್ಟನೇ. ಲೋ ನಾನು ಹೇಳ್ತೀನಿ, ಅವ್ನು ನೋಡಿಬೇಕಂದ್ರೆ ಒಂದೊಂದು ಚೂರು ಚೂರು ಸ್ವಲ್ಪ ಜಾಗ ಇದೆ ಅಲ್ಲಿ ಹೋಗ್ಬಿಟ್ಬೇಡಪ್ಪ. ಲೇ ಲೇ ಯಾವುದೋ ಜಾಗ ಕರ್ಕೊಂಬಂದಿದ್ಯಾ ಸೇಮು, ಅದು ಅಲ್ಲಿತ್ತು ಇವಾಗ ಇಲ್ಲಿದೆ. ಲೇ ಜಾಸ್ತಿ ಮಾತಾಡ್ಬೇಡ, ಸೀರಿಯಸ್ ಆಗಿರು, ಜೋಕ್ಸ್ ಎಲ್ಲ ಮಾಡಬೇಡ. ಓಕೆ ಕಣಪ್ಪ, ಇನ್ನು ನಾನು ಸೀರಿಯಸ್ ಆಗಿ ಮಾತಾಡಿದ್ರು ಜೋಕ್ಸ್ ಬಂತು. ಏನು ಹೊಡಿತೀಯ ನೀನು? ಫಸ್ಟ್ ಮುಖ ತೋರ್ಸಪ್ಪ. ಹೊಡಿತೀನಿ, ಹೊಡಿತೀಯಾ ಹೊಡಿತೀಯಾ ಹೊಡಿತೀಯ ಅಂತ ಹೊಡಲ ಹೊಡಿ ನೋಡ. ಓ ಲೇ ಬಿಟ್ಬಿಡಪ್ಪ. ಲೇ ಮನೆ ಮೇಲೆ ಬಿಡ್ತಾನೆ ಇವಾಗ 70. ಇನ್ನೂ 100 ಹೊಡೆದಿಲ್ವಾ? ವಾ ಹೊಡೆದೇ ಬಿಡ್ತೀನಿ ನೋಡು. ಏ ಬೇಡ. ಲೇ ಬಾರಲ್ಲೋ ನಾಳೆನೇ ನೋಡೋಣ, ನಾಳೆನೇ ಅವನು ಹೊಡಿತೀನಿ. ಹೋಗೋಣ ನಾಳೆ ಬಾ. ಲೋ ನಡೀರೋ ಆಯಿತು. ಲೋ ನಮ್ಮ ಬೈಕು ಬಿಡ, ಎತ್ತಾಕೊಂಬಿಡ್ತೀನಿ ನಾನು. ಲೇ ಇವನ್ ಯಾರು? ಲೇ ಇವ್ ನನ್ನ ಫ್ರೆಂಡ್ ಕಣ. ಇವನ್ ಯಾರು ಗೊತ್ತಿಲ್ಲ ಸರ್. ಲೋ ನಂಗೆ ಗೊತ್ತಾಯ್ತು ಕಣ. ಏಯ್ ಅವತ್ತು ಅವತ್ತು ಕೈ ಇತ್ತು ತಾನೆ, ಇವಾಗ ಏನು ಕೈ ಇಲ್ಲ ಇವನ್ಗೆ ಸರ್. ನನ್ನ ಕೈ ಯಾವತ್ತು ಆಯ್ತು ಸರ್? ಯಾವತ್ತು ರೋಡಲ್ಲಿ ನಡ್ಕೊಂಡ್ಬರ್ಬೇಕಾದ್ರೆ ರೌಡಿಗಳೆಲ್ಲ ಬಂದು ನನ್ನ ಕೈ ಕತ್ತರಿಸ್ಬಿಟ್ರೆ ಸರ್. ಸರ್ ಇನ್ನು ಸತ್ತೋಗಿಲ್ಲ ಸರ್. ಸ್ಟಾರ್ಟ್.
ಲೇ ಬಿಡಪ್ಪ ಅನ್ನೋದಿಲ್ಲ ಫ್ರೆಂಡ್ಸ್. ಹೌದು, ನಿಮ್ಗೇನು ವಿಷಯ ಬಂದಿದ್ರು ನೀವಿಲ್ಲಿ? ಅದ್ದ ಮನೆಗೆ ಬಾ ಹೇಳ್ತೀನಿ. ಲೇ ಏನು ಈ ಚಿಕ್ಕ ಮನೆ? ಯಪ್ಪ ಲೇ, ಗೇಟ್ ಮಾಡಿ ತೆಗ್ದು ಮನೆ ದೊಡ್ಡದೆ. ವಾ ಸಖತ್ತಾಗಿದೆ ಮನೆ, ಒಂಚೂರು ಏನು ಇಲ್ಲ. ಲೇ ಏನು ನಿಮ್ಮನೆ ಇಷ್ಟು ದೊಡ್ಡದಿದೆ? ನನ್ನ ಹೇಳಿ ನಾನು ನಿಮ್ಮ ಮನೇಲಿ ಸೆಟಲ್ ಆಗ್ತೀನಿ. ಲೇ ಅದು ಬಿಡೋ, ಇವಾಗ ನಿಮ್ಗೇನು ಬೇಕು? ಟಿ ಫಿ ಟಿ ಬೇಕಾ, ಕಾಫಿ ಬೇಕಾ, ಅಥವಾ ಏನು ಬೇಕು? ನಮ್ಗೇನು ಬೇಡ, ಕುತ್ಕೊಳ್ಳೋಕೆ ಒಂದು ಸೋಫಾ ಕೊಡಪ್ಪ. ಆಯ್ತು ಬರ್ರ, ಕುತ್ಕೊಡ್ರಿ. ಲೇ ಸೋಫಾ ಇಲ್ಲ, ಕೆರಳ ಬಿದ್ಕೊಂಡು ಸಾಯಿರ ನೋಡ್ದಾ ಎಷ್ಟು ಮರ್ಯಾದೆ ಕೊಡ್ತಿದ್ಲು ಕೊಡ್ತಿದ್ದು. ಚೇಂಜೇ ಮಾಡ್ಬಿಟ್ಟು ನಾನು. ಲೇ ಆಯ್ತು ಬಿಡು, ಟಿ ವಿ ನೋಡೋಣ. ಮಲ್ಕೊಳ್ಳೋ ಬರ್ರೋ, ಟಿ ವಿ ನೋಡೋಣ. ಇರೋ ಟಿ ವಿ ಆನ್ ಮಾಡ್ತೀನಿ, ಟಿ ವಿ ಆನ್ ಮಾಡ್ತೀನಿ. ದೇವ ಲೇ ದೇವ ಥರ ಬಂದ್ಬಿಡ್ತಲ್ಲ ಇದು. ಲೇ ದೇವ, ಇವತ್ತು ಟಿ ವಿ ನ್ಯೂಸ್ ಇದೆ, ಅದೇ ಈ ಟಿ ವಿ ಚಾನೆಲ್ ಹೆಸರು ನಂಗೆ ಗೊತ್ತು ಸರ್. ಟಿ ವಿ 9 ನಂಗೆ ಹೇಳಕ್ಕೆ ಯಾರು ಬಿಡ್ತಿಲ್ಲ ಸರ್. ನನ್ನ ಹೆಸರು ಶೇಖ್ ರಾವ್, ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ ಟಿ ವಿ 9 ಅಲ್ಲಿ. ಅದನ್ನು ಎಸ್ ಬರ್ಕೋತೀವೇ. ನನ್ನ ಹೆಸರು ಶೇಖರ್ ರಾವ್, ನಾನು ಇಲ್ಲಿ ಮಾತಾಡ್ತೇನೆ ಟಿ ವಿ 9. ಅದನ್ನು ಎಸ್ ಬಿಡ್ಕೋತ ಟಿ ವಿ ಬೇಡ 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 ಬೇಡ. ಇಲ್ಲಿ ಒಂದು ತುಂಬಾ ಬ್ರೇಕಿಂಗ್ ನ್ಯೂಸ್ ತುಂಬಾ ದೊಡ್ಡದಿದೆ. ಇದು ಒಂದು ಮಕ್ಕೆ ಗೋಟ ಸರಿ ಮಾಡು. ಇದೆ ಸ್ಪೈಡರ್ ಅಂತ ಇದನ್ನಪ್ಪ, ಅವನ್ನ ಯಾರು ಹೊಡೆಯಕ್ಕಾಗಲ್ಲ. ಅವನೇ ಮೋಸ್ಟ್ ವಾಂಟೆಡ್ ಗ್ಯಾಂಗ್ಸ್ಟರ್ ಇನ್ ದ ವರ್ಲ್ಡ್. ಅವನ್ನ ಹೊಡೆಯಕ್ಕಂತ ಒಬ್ಬ ಹೋಗ್ತಾನೆ, ಆಲ್ರೆಡಿ ಒಬ್ಬ ಹೋಗಿ ಹೊಡ್ಕೊಂಬಂದವನೆ. ಅವನು ನೆಕ್ಸ್ಟ್ ಚಾನಲಲ್ಲಿ ನೋಡ್ತಾ ಇದ್ದೀನಿ. ಬಾಯ್ ಬಾಯ್. ಲೇ ನೆಕ್ಸ್ಟ್ ಚಾನಲ್ ಹಾಕೋ ನೋಡ್ತಾ ಇದ್ದ. ನಮ್ಮ ಅಣ್ಣ ಆ ಚಾನಲಿಂದ ಮಾತಾಡ್ತಾನೆ, ನಾನು ಬಿ ಟಿ ವಿ ನ್ಯೂಸಲ್ಲಿ ಮಾತಾಡ್ತಾ ಇದ್ದೀನಿ. ನಮ್ಮ ಅಣ್ಣ ಟಿ ವಿನೇ ನಾನು ಬಿ ಟಿ ವಿ. ನನ್ನ ಸಿಟ್ಟು ಬರ್ಸ್ತಾಳ ಅಣ್ಣ ತಮ್ರು ಕೂಲಾಗಪ್ಪ. ನೋಡ್ ಟಿ ವಿನ ನ್ಯೂಸ್ನ, ಅವನು ಸ್ಪೈಡರ್ ಅಂತ ಒಬ್ಬ ಹೊಡಿಯಕ್ ಹೋಗಿದ್ದ. ಅವನು ಅವನು ಇವಾಗ ಸತ್ತಿ ಬಂದವನೆ. ತುಂಬಾ ಕಷ್ಟ ಆಗುತ್ತೆ, ನಾ ಸತ್ತೋಗ್ಬಿಟ್ರೆ ಯಾರೋ ಬಂದು ನನಗೆ ಹೂವಾರ ಆಗ್ತದೆ. ನಾವು ಆಗ್ತೀವಿ ಮಚ್ಚ. ಏನೋ ನಾನು ಸಾಯ್ಬೇಕು ಅಂತಾನೆ ನಾನು ನಿಮ್ಗೆ. ಇಲ್ಲ ಕಣ, ನೀವು ಸಾಯಲ್ಲ. ಓಕೆ ನಾನು ಹೊಡಿತೀನಿ, ಅವನ್ನ ನಾನು ಹೊಡಿತೀನಿ. ಗೋಟ್ನ ಕಡೆ ಹಾಕು ಸ್ವಲ್ಪ, ಗೋಟ್ನ ಕಡೆ ಹಾಕು ಸ್ವಲ್ಪ, ನಾನು ಹೊಡಿತೀನಿ ಅವನು. ಇವತ್ತು ಓಕೆ ಬಾಯ್. ಲೇ ಇವನ್ ನ್ಯೂಸ್ ಬಡ ಇವನು ಬಾಯ್ 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 ಅಂತಾನೆ. ಬೈ ಬೈ ಅಂತಾನೆ. ಲೇ ನಮ್ಗೆ ಅಣ್ಣ ಅಂತಾನೆ. ಓಕೆ ಬಾಯ್ ಬಾಯ್. ಲೇ ನಂಗೆ ಪ್ಲ್ಯಾನ್ ಗೊತ್ತಾಯ್ತು. ನಾನು ಇವಾಗ ಫಸ್ಟ್ ಹೋಗ್ತೀನಿ. ನಾನು ನನ್ನ ಬೈಕ್ ಇದೆ, ನಮ್ಮ ಬೈಕಲ್ಲಿ ಸ್ವಲ್ಪ ಪೆಟ್ರೋಲ್ ಹಾಕ್ಬಿಟ್ಟು ಹೋಗ್ಬೇಕು. ಎಲ್ಲ ಬೇಕು ಪೆಟ್ರೋಲ್ ಹಾಕ್ಬಿಟ್ಟೆ ಹೋಗೋದು. ನೀನು ನೀರು ಹಾಕ್ಬಿಟ್ಟು ನಾನು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಬಿಟ್ಟು ಹೇಳಿ. ಆ ಜಾಗ ಎಲ್ಲಿ ಹೇಳು? ಆ ಜಾಗ ಎಲ್ಲಿ ಅಂದರೆ ಸ್ಟಾರ್ಟ್. ಆ ಜಾಗ ಎಲ್ಲಿ ಅಂದರೆ ಅಸ್ಸಾಮಲ್ಲಿ. ಅಸ್ಸಾಮಲ್ಲಿ ನೀನು ಅಸ್ಸಾಂ ಹೋಗ್ತೀಯಾವಾಗ? ನಾನೇ ಇಲ್ಲ, ಒಂದು 5 ದಿನ ಸಾಕು, ಹೋಗ್ತೀನಿ ಬೈಕಲ್ಲಿ. ಲೋ ತಮಾಷೆ ಮಾತಲ್ಲ, ಅದು ಸೀರಿಯಸ್ ಆಗಿ ಹೇಳ್ತಾ ಇದ್ದಿ. ಓಕೆ ಹೋಗ್ತೀನಿ, ತುಂಬ ಸೀರಿಯಸ್ ಆಗಿದ್ದೀನಿ, ಹೋಗ್ತೀನಿ. ಇವಾಗ ಇಂಟರ್ ಮಿಷಿನ್. ಇವಾಗ ನೀವೆಲ್ಲರೂ ಕುತ್ಕೊಂಡು ಆರಾಮಾಗಿರಿ, ಒಂದು ಸ್ವಲ್ಪ 5 ನಿಮಿಷ ಆಮೇಲೆ ಮತ್ತೆ ಬರ್ತೀರಿ. ಈ ಡಾಕ್ಟರ್ ನಲ್ಲೆಲ್ಲೋ ನ್ಯೂಸ್ ರಿಪೋರ್ಟರು. ಲೇ ಕನಸು ಕಾಣ್ತಿದೆ ಬಿಡಪ್ಪ. ಅಲ್ಲೋ ನೋಡ, ಇವತ್ತು ಹೋಗ್ತೀಯ ನೀನು? ಹೋಗ್ತೀನಿ ಕಣ. ಮಿಸ್ ಯು, ಮಿಸ್ ಯು. ಹಾಂ ಲೋಗ್ ಮೇಲೆ ಒಂದು ಸಿಗ್ನಲ್ ಕಳಿಸ್ತೀನಿ. ಓಕೆ.
ಬಾಯ್ಲು ಬರೋನು ಹೋಗ್ತಾನೆ. ಬಾಯ್ ಕಂಡು ಬಾಯ್ಲು ಹುಷಾರಾಗಿ ಹೋಗಿ ಬರೋ ಬಾಯ್ಲು ಬಾಯ್ಲು ಇವಾಗ ಸ್ಟಾರ್ಟ್. ಇವಾಗ ಅವನು ಎರಡನ್ನು ಹೊಡೆದು ಹೊಡೆದು ಇರ್ತಾನೆ. ಲೋ ನಿನ್ ಡೀಲ್ ಡನ್ ಬಿಡು. ಏ ಬರ ಮನೆ ಯಾರೋ ಸರ್ ನೀವ್ಯಾ ಸರ್ ಫಸ್ಟು ನಾವು ಸ್ಪೈಡ್ರು ಟೀಮ್ ಕಡೆಯವರು ಬನ್ನಿ ಎಲ್ಲ ಕರೀತಾರೆ. ಲೇಯ್ ನನ್ ಯಾಕೆ ಹಚ್ಕೊಂಡು ಹೋಗ್ತಾ ಇರ ಲೇಯ್ ಲೇಯ್ ನೀವೇ ನೋಡ್ತಾ ನೀವು ಓಡ್ರ ನೀವು ಬರ ಸುಮ್ಮನೆ ಬರ್ರಿ ಕರೀತಾರೆ ಅವರು ನಾವು ಬರಲ್ಲ ಕಣೋ ಬರ ಹೋಗ್ರಿ ಬರ್ರ ಓಡ್ರ ಓಡ್ರ ಮನೆ ನಡೀರೋ ಡೇ. ಇವತ್ತು ನೆನ್ನೆ ನಾವು ಇವ್ರ ಮನೆಗೆ ಹೋಗಿದ್ವಿ, ಇವತ್ತು ನಾವು ಇವ್ರ ಮನೆಗೆ ಹೋಗೋಣ. ಲೋ ಬೇಡ ಕಣೋ ಅವ್ರ ಮನೆ ಅವ್ರ ಅಪ್ಪ ಅಮ್ಮ ಬಿಡಲ್ಲ ಮನೆ ಓಕೆ ನಮ್ಮನೇ ನಮ್ಮನೇ ಓಡಿಸ್ಬಿಡ್ತಾರೆ ಅದಕ್ಕೆ ನಮ್ಮ ಮನೆಗೆ ಬಾ. ಆಯಿತು ಗೇಟ್ ತೆಗಿ ಬಾಬ. ಈ ಟಿ ವಿ ಇನ್ನೂ ನೀನು ಮಾಡಿದ್ವೇನೋ ಮಾಡಿದ್ವೇನೋ ಹಳೆ ಎರಡು ಟಿ ವಿ ಹೇಳ್ಕೊಂಡಿದ್ಯಾ? ಯೋ ನನ್ನ ಡ್ಯಾಡಿ ಹೇಳಿದ್ರು ಹಳೆಯ ಟಿ ವಿನೇ ಹೇಳ್ಕೋಬೇಕು ಅಂತ, ಅದಕ್ಕೆ ಹೇಳ್ಕೊಂಡು ಬರೀ ಟಿ ವಿ ನೋಡೋಣ. ಮಾತಾಡಿರ ಶೇಖರ ನಾನು ಟಿ ವಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ಒಂದು ಘಟನೆ ನಡೀತಿದೆ. ಆ ಘಟನೆ ಏನಂದ್ರೆ ಒಬ್ಬ ಇದ್ದಾನೆ ಅವನ ಹೆಸರು ರಾಮ್ ಅಂತ. ರಾಮು ಅವನು ಸಿಕ್ಕಿ ಬಿದ್ದಾನೆ ಸ್ಪೈಡರ್ಗೆ, ದೊಡ್ಡ ಡಾನ್ಗೆ ಸಿಕ್ಕಿ ಬಿದ್ದಾನೆ. ಅವನು ಹೋಗಿ ಆಕ್ಸಿಡೆಂಟ್ ಆಗಿ ಅಲ್ಲಿ ಹೋಗಿ ಹೊಡಿಯಕ್ಕೆ ಹೋಗೋನೆ ಅವ್ರನ್ನ. ಅಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದು ಸ್ಪೈಡರ್ನ ಹಿಡಿದು ಚೆನ್ನಾಗಿ ಹೊಡೆದವನೆ. ಇವಾಗ ಅವ್ನು ಇವಾಗ ಹುಡುಕ್ಬೇಕು ಅವನ್ನ ನೋಡಕ್ ಹೋಗ್ಬೇಕಂದ್ರೆ ಶಿಮ್ಲಾಗ ಹೋಗ್ಬೇಕು. ಏಯ್ ಅಸ್ಸಾಂ ತಾನೆ ಹೇಳಿದ್ದೀನು? ಹೌದು ಅಸ್ಸಾಂ ಅಂತಾನೆ ಹೇಳಿದೆ ನಾನು. ಆದ್ರೆ ಅವನು ಯಾರ ರೂಟಿಂದ ಹೋದ್ನು ಬಿಡೋ ಪರವಾಗಿಲ್ಲ, ಶಿಮ್ಲಾಗ ತಾನೆ ಹೋಗ್ಬೇಕು. ಇವಾಗ ಶಿಮ್ಲಾಗ ಹೋಗ್ಬೇಕಂದ್ರೆ ಇರೋದೇ ಒನ್ ಅವರ್. ಲೋ ಒನ್ ಅವರ್ ಹೆಂಗೋ ಹೋಗೋದು ಬಿಡೋ, ಮೂರು ದಿನದಲ್ಲಿ ಹೋಗೋಣ. ಹಾಂ ಓಕೆ. ಇದು ಟಿ ವಿನ ನನ್ನ ಸುಶೇಖರ ಸ್ಟಾರ್ಟ್. ಲೇ ಅವ್ನು ಟಿ ವಿ ರಿಪೋರ್ಟರ್ ಲೇ ಇರೋ ಟಿ ವಿ ರಿಪೋರ್ಟರ್ ಅವ್ನು ಹೇಳ್ತಾನೆ ಟಿ ವಿ ರಿಪೋರ್ಟರ್ ಒಂದೋರೆ ಹೋಗ್ಬೇಕು ಅಂತ. ಲೇ ಆಮೇಲೆ ಬಿಡೋದು ಪರವಾಗಿಲ್ಲ, ಒಂದೋರೆ ಹೆಂಗೆ ಹೋಗೋಕ್ಕಾಗುತ್ತೆ ಶಿಮ್ಲಾಗೆ? ಆಯ್ತು ಬಿಡೋ. ಏ ನಮ್ಮ ಐಡಿಯಾ ಬಂತು. ಏನು ಲೇ ಇವನು ಹೇಳೋ ಐಡಿಯಾ ಏನು ಗೊತ್ತಾ? ಏನಪ್ಪ ಏನಲ್ಲಿ ಹೋಗೋಣ ಅಂತ. ಅಯ್ಯೋ ಲೋ ಓಕೆ ಬಿಡೋ ಹೋಗೋಣ. ಲೋ ನೀವೆಲ್ಲ ಒಂದು ಮನೆ ಏರೋಪ್ಲೇನ್ ಹೆಚ್ಕೊಂಬಿಟ್ರಿ, ನನಗೆ ಮಾತ್ರ ಏನೂ ಇಲ್ಲ. ನಾನೆಂದೆಲ್ಲ ಹೋಗ್ಲಿ? ಹಾಂ ಏನ್ದಲ್ಲ ಹೋಗ್ಲಿ ಹೇಳೋ. ಲೋ ಚಿಂತೆ ಮಾಡ್ಬೇಡಲ್ಲೋ, ಆ ಕಡೆ ನೋಡು. ವಾವ್ ಕಾರು. ಓಕೆ ನಾನು ಇದೆಲ್ಲೇ ಬರ್ತೀನಿ. ಇದು ಬೇಕಾದ್ರೆ ಆಡ್ಬೋದು. ಆಫ್ಟರ್ ಒನ್ ಅವರ್ ನಾಲ್ಕು ಜನ ಶಿಮ್ಲಾಗ್ ತಲುಪಿದ್ರು. ಸ್ಟಾರ್ಟ್. ಏಯ್ ರಾಮ್ ನೋಡು ಇಲ್ಲಿ. ಏಯ್ ರಾಮ್ ಏಯ್ ಇವನು ಪಾಪ ಆಕ್ಸಿಡೆಂಟ್ ಆಗಿಬಿಟ್ಟು ಅನ್ನೋದು. ಇವನು ನಾನು ಹೇಳಿದೆ ನಾನು ಬೇಡ 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 ಅಂತ, ಹಂಗೂ ನೀ ಕಳಿಸಿದ್ಯಾ? ಲೋ ಈ ಪರವಾಗಿ ಏನಾಗಲ್ಲ ಬಿಡು. ಏಯ್ ಫುಲ್ಲು ರಕ್ತ ಕಣು. ಲೋ ಏನಾಯ್ತು ರಾಮ್ ಎದೋಳು. ರಾಮ್ 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 ಸ್ಟಾರ್ಟ್. ಏಯ್ ನೀರಾಕಿ ಎದೋಳು.
ಏನು ಇಲ್ಲಿ ಬಂದಿದ್ಯ ನೀನು? ಹಿಡ್ಕೊಳ್ ಹಿಡ್ಕೊಳ್ಳ ಅಣ್ಣ, ಹೆಂಗಾಯ್ತು ಹೇಳು. ಏನಂದ್ರೆ ನಾನು ಹೋಗ್ತಿದ್ನ, ಆಮೇಲೆ ಏನಾಯ್ತು ಬಟ್ ನಾನು ಬಾಡಿ ನಾನು ಹೋಗ್ತಾ ಇದ್ದೆ ಸ್ಪೈಡ್ ಹೊಡಿಯಕ್ಕೆ ಅಂತ. ಆ ಸ್ಪೈಡ್ ಹೊಡಿಯಕ್ಕಂತ ಹೋಗ್ತಾ ಇರ್ಬೇಕಾದ್ರೆ ಅವಾಗ ಜೋರು ಬಂದೆ ಅವನ ಗುದ್ದ, ಆ ಗುದ್ದಿ ಫೋರ್ಸ್ಗೆ ನಾನು ಎಗ್ರಿ, ಅವನಿಗೆ ಏನಾಗಿಲ್ಲ, ಅವ್ನು ಸ್ವಲ್ಪ ಬಿದ್ದಿ ಅವನು ಹೋಗ್ಬಿಟ್ಟ. ಅದೇ ನನಗೆ ಫುಲ್ಲು ಬ್ಲಡ್ ಬರ್ತಿತ್ತು, ನಂಗೆ ಫುಲ್ ಬ್ಲಡ್ ಬರ್ತಿತ್ತು, ಕೈ ಬರಲಿಲ್ಲ. ಆಮೇಲೆ ನಂಗೆ ಗೊತ್ತಾಯಿತು ಅದು ಸ್ಪೈಡರ್ ಟೀಮ್ ಅವರು. ಹಾಯ್ ದೇ, ನಂಗೆ ಗೊತ್ತೋ ನೀನು ನಮ್ಮ ಸ್ಪೈಡರ್ ಅಣ್ಣನ್ನೇ ಹೊಡಿಯಕ್ಕೆ ಹೋಗ್ತಿದ್ಯಾ ಅಂತ. ಹಂಗೂ ಈ ಆಕ್ಸಿಡೆಂಟ್ ಮಾಡಿಸಿದ್ದೆ ನಾನು. ಆಮೇಲೆ ನಂಗೆ ಗೊತ್ತಾಯಿತು ಆ ಆಕ್ಸಿಡೆಂಟ್ ಮಾಡಿಸಿದ್ದೆ ಸ್ಪೈಡರ್. ಆಮೇಲೆ ನಂಗೆ ಗೊತ್ತಾಯಿತು ಆ ಕಾರ್, ಆ ಕಾರ್ ಯಾವುದು ಹೆಂಗಿತ್ತು ಹೇಳು? ಕಾರ್ ರೆಡ್ ಕಲರ್ ಇತ್ತು, ಆ ಕಾರ್ ಮೇಲೆ ಎಂ ಅಂತ ಸಿಂಬಲ್ ಇತ್ತು. ಏ ನಮ್ಮ ಕಾರು, ಏ ಆ ಕಾರಲ್ಲಿ ನಾನು ಬಂದಿದ್ದು ಇವಾಗ. ಹಾಂ ಹಂಗಾಗಿ ನೀನು ಅದು ಮಾಡಿದ್ದು? ನಾನಲ್ಲ ಕಣ, ನಾನು ನೋಡ್ಬೇಕಾದ್ರೆ ಯಾವಾಗೆ ಕಾರ್ ಮೇಲೆ ರೆಡ್ ಕಲರ್ ಮಾರ್ಕ್ ಇತ್ತು. ಪರವಾಗಿಲ್ಲ ನೋಡು, ಅವ್ನು ಯಾವನ್ನ ಆಕ್ಸಿಡೆಂಟ್ ಮಾಡಿದಿರೋ ಅವ್ನು ಇವತ್ತು ಹೊಡೆದೇ ಹೊಡಿತೀನಿ. ಲೇ ಇವತ್ತು ನಾವೆಲ್ಲರೂ ಹೋಗೋಣ ಕಣ, ನಾವೆಲ್ಲರೂ ಹೋಗಿ ಆ ಸ್ಪೈಡರ್ ಟೀಮ್ ನೇಮ್ ನಾಶ ಮಾಡೋಣ. ಓಕೆನಾ? ಡನ್ ಡನ್. ಲೇ ಇವ್ನು ಯಾರು? ಇವ್ನು ಯಾರು ಇವನು? ಲೇ ನಾನು ಒಂದು ಸ್ವಲ್ಪ ರಿವೈಸ್ ಮಾಡ್ಕೋತಿದ್ರು, ನಾನು ಆಕ್ಸಿಡೆಂಟ್ ಮಾಡ್ಕೊಂಡು ಎಲ್ಲೋ ಕಲರ್ ಇದ್ದ. ಲೇ ಇವನೇ ಕಣೋದು, ಯಾಕೋ ನಾನು ಆಕ್ಸಿಡೆಂಟ್ ಮಾಡಿದ್ರೆ ನೋಡಿ. ಲೇ ನಮ್ಮ ಸೀಕ್ರೆಟ್ ಎಲ್ಲ ನೋಡ್ಕೊಂತ ನೀನು ಇಕ್ಕೊಂಡು ಹೊಡಿರೋ. ಪುಷ್ 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 ಪುಷ್. ಸ್ಪೈಡರ್ ಟೀಮ್ ಎಲ್ಲಿದ್ದಾರೆ? ಅವ್ನು ಎಲ್ಲಿದ್ದಾನೆ ಹೇಳು, ನಾನು ಹೇಳ್ತೀನಿ ಹೇಳ್ತೀನಿ ನಾನು. ಎಲ್ಲಿ ಹೇಳೋ, ನಾನು ಹೇಳ್ತೀನಿ ಅದೆಲ್ಲಿ ಅಂದರೆ ಇಲ್ಲೇ ಸ್ವಲ್ಪ ಹತ್ರ ಹೋದ್ರೆ ಸಿಗುತ್ತೆ. ಅಲ್ಲಿ ಒಂದು ಗುಜಡಿ ಇದೆ, ಆ ಪಕ್ಕದಲ್ಲೇ ಒಂದು ದೊಡ್ಡದು ಸಾಮ್ರಾಜ್ಯ ಇದೆ, ಅಲ್ಲೇ ಸ್ಪೈಡರ್ ಅದು. ನಮ್ಮ ಕರ್ಕೊಂಡೋಗು, ನಂಗೆ ಗೊತ್ತಾಗ್ತಿಲ್ಲ. ಯೋ ಅವ್ನು ಕರ್ಕೊಂಡೋಗ್ತಾನೆ ಬಿಡು. ಈಗ ಏನೋ ಎಲ್ಲ ಕರ್ಕೊಂಬಂದಿದ್ದೀರಾ? ಇದೆ ಈ ಕೇಟಕೊಂಡು. ಯೋ ಯಾರೋ ನೀವು ಕಣ, ನಾನು ಕಣ, ಇವರೆಲ್ಲ ಬಂದವ್ರಿ. ಇವ್ರೇನು ಗೊತ್ತ, ಇವರೆಲ್ಲ ಬಂದವ್ರಿ. ಇವ್ರೇನು ಗೊತ್ತಾ, ನಮ್ಮ ಸ್ಪೈಡರ್ ನೋಡಿಯಕ್ಕೆ. ಹೌದಾ, ಬನ್ನಿ ಬನ್ನಿ. ನಾನು ಎಷ್ಟೊಂದು ದಿನ ಕಾಯ್ತಾ ಇದ್ದೆ ಸ್ಪೈಡರ್ ನೋಡಿಯಕ್ಕೆ, ಆದರೆ ನೀವು ಬಂದ್ರಲ್ಲ ಸಾಕು. ಏಯ್ ಇವ್ನು ಕೇಳ್ಕೊಂಡು ಸರಿ, ಇವ್ನು ಗೊತ್ತಾನ ಇವನು ಸ್ಪೈಡರ್ ನೋಡಿತಾನ? ಇಲ್ಲ ಅವನೇ ನೋಡಿಯಲ್ಲ. ಲೇ ಮತ್ತೆ ಅವನು ನಾ ಮಾತಾಡ್ತಿಲ್ಲ ಕೇಳ್ಸ್ಕೊಂತಾನೆ. ಯಾವುದು ಹೊಡಿರೋಣ ಕಡು ಬಿಡ, ಅವ್ನು ಹೊಡೆದಾಯ್ತು ಸರ್. ನಾನು ಹೇಳೋ ಮುಂಚೆನೆ ಹೊಡಿಬಿಟ್ರೆ ಸರ್, ಅವ್ನು ಮೊದಲೇ ಅವ್ನು ಕ್ಯೂಡ. ಅಯ್ಯೋ ಪಾಪ, ಹೊಡೆದ್ಬಿಟ್ರಲ್ಲ ಬರ ಹೇಳ್ಬಿಡು, ಮೂ ಬಸ್ಟಲ್ಲೇ ಹೇಳ್ಬಿಡ್ತಾನೆ ಸರಿ. ಲೇ ಅವ್ರು ಯಾರು ಬರ್ತಾವಲ್ಲ ನೋಡೋಗು, ಆಗ್ಲಿ ಬರೋಗಡೆ. ನಿಮ್ನ ಹೊಡಿಯಕ್ಕೆ ಬಂದವ್ರೆ, ನಂಗೆ ಹೇಳಿಲ್ವಾ ಅದಕ್ಕೆ ನನಗೆ ಸೈನ್ಯಗಳೆಲ್ಲ ನಿಲ್ಸಿರೋದು. ಎಲ್ರು ತಯಾರಾಗಿದ್ದೀರಾ? ಆಯುಧ ಆಯುಧ ಸ್ಟಾರ್ಟ್. ಲೇ ಬರ ತೆಗಿನ ಹುಡುಗನ, ಇದು ತೆಗಿಬೇಕಂದ್ರೆ 5 ಜನ ಬೇಕು. 5 ಇದೆಯಲ್ಲ ಸರ್? 5 ಇಲ್ಲ ಸರ್, 6 ಇರೋದು. ಓಕೆ ನಾ ತೆಗಿರೋ. ಆಯುಧ ಸ್ಟಾರ್ಟ್. ಬಂದ್ರು
ಇವ್ರು ಬಂದ್ರು ಆಯುದ್ಧ ಯಾರು ಹೊಡ್ತಿರೋದು ನಾನೇ ಕಣ ನಿಮ್ ಮಕ್ಕ ಫುಲ್ ರಕ್ತ ಬರ್ತಿದೆ ಆದ್ರೂ ಆಡ್ತೀನಿ ಬಿಡು ರಕ್ತ ಸ್ವಲ್ಪ